ಬೆಳಿಗ್ಗೆ ಬೆಳಿಗ್ಗೆ ಮೀನು ತಂದು ಮನೆಯಲ್ಲೇ ಕಟ್ ಮಾಡಿ ಶುಚಿ ಮಾಡಿ ಫ್ರೈಗೆ ಮಸಾಲೆ ಎಲ್ಲ ರೆಡಿ ಮಾಡಿದ್ದು ಆಯಿತು. ಇವಾಗ ಇದನ್ನು ಒಂದು ಅವರ್ ಇಟ್ಟು ಆಮೇಲೆ ಇನ್ನೊಂದು ವಾರ ತನಕ ನಾವು ಇದನ್ನು ಇಟ್ಟು ತಿನ್ಬೋದು. ಎಲ್ಲಿಡಬೇಕಂದ್ರೆ ಫ್ರೀಜರಲ್ಲಿ ಇಡಬೇಕು. ನಾವು ಬೇಕಾಗುವಾಗೆ ಒಂದು ಎಷ್ಟು ತಗೊಳ್ಬೇಕು ಅಷ್ಟೇ ಒಂದು ಕಡೆ ಇಡಿ. ನಾರ್ಮಲ್ ಫ್ರಿಜ್ಜಿಂದ ಕೆಳಗಡೆ ತೆಗೆದ ಮೇಲೆ ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ಮೇಲೆ ಫ್ರೈ ಮಾಡಿ, ತವಾ ಫ್ರೈ ಮಾಡಿ, ಮೀನನ್ನ ಡೀಪ್ ಫ್ರೈ ಮಾಡಬೇಡಿ. ಈ ಥರ ಫ್ರೀಜರ್ ಒಳಗಡೆ ಇಡಬೇಕಂದ್ರೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಇಡಿ, ನಿಮ್ಮ ದಿನಕ್ಕೆ ಎಷ್ಟು ಬೇಕು ಅಂತ. ಇದೊಂದು 8 ದಿವಸ ಇಟ್ಟರೂ ಖಂಡಿತವಾಗಿ ಇದರ ರುಚಿ ಬದಲಾಗೋದೇ ಇಲ್ಲ. ಸ್ವಲ್ಪ ಮಸಾಲೆ ಹತ್ತಿರ ಇಟ್ಕೊಳ್ಳಿ, ಯಾಕೆಂದರೆ ಖಾರ ಕಮ್ಮಿ ಆದರೆ ಆವಾಗ ಅದಕ್ಕೆ ಹಾಕ್ಬೋದು. ಹಾಗಾಗಿ ಎಲ್ಲರೂ ಈ ಥರ ಮನೆಯಲ್ಲಿ ಮಾಡಿ ನೋಡಿ. ಇವತ್ತಿನ ನನ್ನ ಈ ರೆಸಿಪಿ ಒಂದು ಸಣ್ಣ ಮ್ಯೂಸಿಕ್ನಿಂದಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕರ ಫಿಶ್ಶು, ಕಾಣ ಮೀನು ಮತ್ತು ವೈಟ್ ಪಾಂಪ್ಲೆಟ್ ಅಥವಾ ಬಿಳಿ ಪಾಂಪ್ಲೆಟ್. ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ. ಟಟಾ ಬಬ್ಬಾಯ್, ಸಿ ಯು.